ವೀಕ್ಷಕರೇ, ಬೆಳಗ್ಗೆ ಎದ್ದ ತಕ್ಷಣ, ಬೆಳಗ್ಗೆ ನೀವು ಎದ್ದ ತಕ್ಷಣ ಈ ಮಂತ್ರವನ್ನು ನೀವು ಹೇಳಿದ್ರೆ ಸಾಕು ವೀಕ್ಷಕರೇ, ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ಅಥವಾ ನಿಮ್ಮನ್ನು ಮೋಸ ಮಾಡಿ ಯಾರು ಹೋಗಿದ್ದಾರೆ, ಜೀವನದಲ್ಲಿ ನೀವು ಯಾರನ್ನ ಇಷ್ಟಪಡ್ತೀರೋ ಅವರು ನಿಮ್ಮ ಕೈವಶ ಆಗ್ತಾರೆ. ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ, ಮುಂದೆ ಜೀವನದಲ್ಲೇ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಶಾಶ್ವತವಾಗಿ ನೀವು ಹೇಳ್ದಂಗೆ, ನೀವು ಕೇಳ್ದಂಗೆ, ನೀವು ಕುತ್ಕೊಂಡ್ರು ಕುತ್ಕೋಬೇಕು, ನಿಂತ್ಕೊಂಡ್ರು ನಿಂತ್ಕೋಬೇಕು, ಅಷ್ಟು ಬಲಿಷ್ಠವಾಗಿ ನಿಮಗೆ ವಶೀಕರಣ ಆಗ್ತಾರೆ. ವೀಕ್ಷಕರೇ, ಈಗ ಜೀವನದಲ್ಲಿ ನೋಡಿ, ನಿಮ್ಮ ಜೊತೆಲಿದ್ದು ನಿಮ್ಮ ಜೊತೆ ಓಡಾಡಿ ನಿಮಗೆ ಮೋಸ ಮಾಡಿ ಹೋಗಿರ್ತಾರೆ, ಹೌದಾ? ಅಂಥವ್ರು ನಿಮ್ಮ ಹತ್ರ ಬರಬೇಕು ಅಥವಾ ನೀವು ಪ್ರೀತಿಸಿದವರು ಎಷ್ಟು ನೀವು ಕರೆದ್ರೂ ಬರ್ತಾ ಇರಲ್ಲ. ನೀವು ಒಟ್ಟು ಏನಪ್ಪ ಅಂದರೆ ನಿಮ್ಮಿಂದ ದೂರನೇ ಆಗ್ತಾ ಇರ್ತಾರೆ. ಅವರನ್ನು ನೀವು ಹತ್ತಿರ ಮಾಡ್ಕೋಬೇಕು ಅಂದರೆ, ವೀಕ್ಷಕರೇ, ನಾನು ಹೇಳಿದಂಥ ಈ ಮಂತ್ರವನ್ನು 251 ಬಾರಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಹೇಳಬೇಕು. ಯಾವ ರೀತಿ ಹೇಳಬೇಕು ವೀಕ್ಷಕರೇ? ಬೆಳಗ್ಗೆ ಎದ್ದ ತಕ್ಷಣ 2 ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು, ವೀಕ್ಷಕರೇ, 2 ಲವಂಗ ತಗೋಬೇಕು ಎದ್ದ ತಕ್ಷಣ. 2 ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು ಈ ಮಂತ್ರವನ್ನು ಹೇಳಬೇಕು. ಏನಪ್ಪ ಮಂತ್ರ? ಓಂ ಕ್ಲೀಂ ಆಕರ್ಷಾಯ ಆಕರ್ಷಾಯ ದೇಹಿ. ಯಾರನ್ನ ವಶೀಕರಣ ಮಾಡ್ತೀರ ಅವ್ರ ಹೆಸರು ಸುರೇಶ್ ಮಂ ವಶಂ ಫಟ್ ಸ್ವಾಹ. ಈ ಮಂತ್ರವನ್ನು 251 ಬಾರಿ ಹೇಳಿ ವೀಕ್ಷಕರೇ ಆ ಲವಂಗವನ್ನು ಸಂಪೂರ್ಣವಾಗಿ ತಿಂದುಬಿಡಿ. ಇಷ್ಟು ಮಾಡಿ ವೀಕ್ಷಕರೇ, ಅವತ್ತು ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಯಾರು ನಿಮ್ಮಿಂದ ದೂರ ಆಗಿರ್ತಾರೆ, ಯಾರು ನಿಮ್ಮನ್ನು ಮೋಸ ಮಾಡಿ ಹೋಗಿರ್ತಾರೆ, ಅವರಾಗೆ ನಿಮಗೆ ಫೋನ್ ಮಾಡ್ತಾರೆ, ಅವರಾಗೆ ನಿಮ್ಮ ಹತ್ರ ಬರ್ತಾರೆ, ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಹತ್ರ ಯಾವ ಥರ ಇರ್ತಾರೆ ಅನ್ನೋದು, ನಾಯಿ ಭಾಳ ಹಲ್ಲಾಡ್ದಂಗೆ ನಿಮ್ಮ ಹತ್ರ ಇರ್ತಾರೆ. ಬೇಕಾದರೆ ಮಾಡಿ ನೋಡಿ, ಭಕ್ತಿಯಿಂದ ಒಂದು ಹೇಳ್ತೇನೆ, ಆ ಮಂತ್ರವನ್ನು ಭಾಳ ಕರೆಕ್ಟಾಗಿ ಹೇಳಬೇಕು, ಆವಾಗಲೇ ನಿಮಗೆ ಅದರದ್ದು ರಿಸಲ್ಟ್ ಸಿಗೋದು. ಮಾಡಿ ನೋಡಿ, ಗೊತ್ತಾಗುತ್ತೆ. ನಮಸ್ಕಾರ, ಧನ್ಯವಾದ.